ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಕವಿ ಹೃದಯ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸುಶೀಮಾ ಅವರು ರಚಿಸಿರುವ ಕವನವೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ಹಾಡಿದವರು ಬೆಂಗಳೂರಿನ ಶ್ರೀ ಅಮಿತ್ ಚಂದ್ರ. ಎಂಟು ದಿನಗಳ ಪರ್ವ ಹುಣ್ಣಿಮೆಯ ದಿನದವರೆಗಿನ ಹಬ್ಬ ಆಷಾಢ ಕಾರ್ತಿಕ ಮತ್ತು ಫಾಲ್ಗುಣ ಮಾಸದಲ್ಲಿ ಪರ್ವದ ಆಗಮನ ನಂದೀಶ್ವರ ಅಷ್ಟಾಹ್ನಿಕ ಪರ್ವದ ಆಚರಣೆ ನಂದೀಶ್ವರ ಅಷ್ಟಾಹ್ನಿಕ ಪರ್ವದ ಆಚರಣೆ ಧರೆಯ ಮೇಲೆ ಎಂಟು ದ್ವೀಪ ಎಂಟನೆಯ ದ್ವೀಪ ನಂದೀಶ್ವರ ದ್ವೀಪ ಧರೆಯ ಮೇಲೆ ದೇವಾಲಯಗಳು 52 ದೇವತೆಗಳಿಂದ ಪೂಜಿಸಲ್ಪಡುವ 52 ಜೈನ ಬಸದಿಗಳು ಅಂಜನಾ ಪರ್ವತದ ಧೀಮುಖ ಮತ್ತು ರತಿಕಾರ ಪರ್ವತ ಶ್ರೇಣಿಗಳಿಂದ ಸುತ್ತುವರೆದಿರುವ ಮಹಾನಂದೀಶ್ವರ ದ್ವೀಪ ಮಹಾನಂದೀಶ್ವರ ದ್ವೀಪ ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಧಾರಾವಾಹಿಯನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ಪ್ರಿಯ ವೀಕ್ಷಕರೇ, ಇಂದು ತಾವು ದೀಪಾವಳಿ ಹಬ್ಬವನ್ನು ವಿನೂತನವಾದ ಅರ್ಥಪೂರ್ಣ ರೀತಿಯಿಂದ ಆಚರಿಸಲಾದ ಕಾರ್ಯಕ್ರಮವೊಂದನ್ನು ವೀಕ್ಷಿಸಲಿದ್ದೀರಿ. ಚಾರುಕೀರ್ತಿ ಭಟ್ಟಾರಕ ವೇದಿಕೆಯಿಂದ
ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಪ್ರತಿ ವರ್ಷವೂ ಅಂಗವಿಕಲರಿಗೆ, HIV ಬಾಧಿತರಿಗೆ, ಅಂಧ ಮಕ್ಕಳಿಗೆ ಉಡುಗೊರೆಗಳನ್ನು ನೀಡಿ ದೀಪಾವಳಿಯನ್ನು ಆಚರಿಸುತ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಕುಷ್ಠರೋಗದಿಂದ ವಿಮುಕ್ತರಾದವರೊಡನೆ ದೀಪಾವಳಿಯನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಐಫೋನ್ ಒಂದು ಸಂಸ್ಥೆ ಸುಮಾರು 20-25 ವರ್ಷದಿಂದ ಇಡೀ ಭಾರತದಲ್ಲಿ ಕುಷ್ಠರೋಗಕ್ಕೋಸ್ಕರ ಕೆಲಸ ಮಾಡ್ತಾರೆ, ಒಂದು ದೊಡ್ಡ ಸಂಸ್ಥೆ. ಅದಕ್ಕೆ ನಮ್ಮ ಸೆಕ್ರೆಟರಿಯಾಗಿ ನಮ್ಮ ಡಾಕ್ಟರ್ ಜೋಸ್ ಅವರು ಬಂದಿದ್ದಾರೆ, ನಮ್ಮ ಜೊತೆಲಿದ್ದಾರೆ. ಜಗನ್ನಾಥ್ ಕುಲಕರ್ಣಿ ಅವರು ಇವತ್ತು ಬಂದಿಲ್ಲ. ಅವ್ರಿಗೆ ನಾನು ಹೇಳಿದೆ ಈ ಥರ ನಮ್ಮ ಮಕ್ಕಳಿಗೆ, ನಮ್ಮ ಹೆಣ್ಮಕ್ಳಿಗೆಲ್ಲ ಹೊಸ ಸೀರೆಗಳನ್ನ ಕೊಡಬೇಕು ಅಂದಾಗ ಅವರು ತಂದು ಕೊಟ್ಟಿದ್ದಾರೆ ನಮಗೆ. ಮೊದಲು ಅವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಐಫೋ ಅವರು ರೇಷನ್ನು, ಮತ್ತೊಂದು ಮಗದೊಂದು ಎಲ್ಲವನ್ನು ಊಟವನ್ನು ತಂದು ಕೊಟ್ಟಿದ್ದಾರೆ. ಗೀತಾ ಲೋಕೇಶ್ ಅವರು ಅವ್ರಿಗೆ ಊಟವನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ನಾವು ಚಪ್ಪಳಿ. ಇವತ್ತು ಆ ಸಿಹಿ ಊಟವನ್ನು ಹಂಚಲಿಕ್ಕೆ ನಾನು ಬಡಿಸ್ತೀನಿ ಅಂತ ಹೇಳಿ ನಮ್ಮ ವೈದ್ಯ ದಂಪತಿಗಳು, ಅವರು ಸರ್ಜನ್ ಅವರು, ಮತ್ತು ಇವರು ಜನರಲ್ ಫಿಸಿಷಿಯನ್ನು, ಮತ್ತು ಹೆಣ್ಮಕ್ಳನ್ನ ನೋಡುವ ಒಂದು ಡಿಗ್ರಿಯನ್ನು ಪಡೆದಿದ್ದಾರೆ, ಈಗ ಅಂದರೆ ಗೈನಕಾಲಜಿಸ್ಟು, ಅವರು ಇವತ್ತು ನಮ್ಮ ಜೊತೇಲಿ ಇದ್ದಾರೆ. ನಾನು ಊಟ ಅಂದ್ಕೊಡ್ತೀನಿ ಬನ್ನಿ. ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ಸಪೋರ್ಟಿವ್ ಆಗಿರೋದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಣ್ಮಗಳು ಶಾಂತಿ. ನಾವೆಲ್ಲ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ, ಕೆಲಸವನ್ನು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಇದನ್ನು ಹೊಸ ಉಡುಗೊರೆಗಳನ್ನ ಕೊಟ್ಟು ನಿಮ್ಮ ಮನಸ್ಸಿಗೆ ಖುಷಿ ತರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ, ಮತ್ತು ಒಂದು ಸಾಕಷ್ಟು ರೇಷನ್ ಕಿಟ್ ಬಂದಿದೆ, ಆ ರೇಷನ್ ಕಿಟ್ಟು ನಿಮಗೆ ತಲುಪುತ್ತೆ. ಈ ಬಾರಿಯ ವಿಶೇಷತೆ ಎಂದರೆ ಡಾಕ್ಟರ್ ನೀರಜ ಮತ್ತು ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸಿರುವುದು. ಇವತ್ತು ದೀಪಾವಳಿ ಹಬ್ಬನ ಬಹಳ ಡಿಫ್ರೆಂಟಾಗಿ ವಿಭಿನ್ನ ರೀತಿಯಲ್ಲಿ ನಾವು ಇಲ್ಲಿ ಬಂದು ಆಚರಿಸ್ತಾ ಇರೋದು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಅದಕ್ಕಾಗಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಮತ್ತು ಅವರ ತಂಡದವರಿಗೆ ಆ್ಯಂಡ್ ಡಾಕ್ಟರ್ ಜೋಸ್ ಇವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಏನು ಆಹಾರ ಸಾಮಗ್ರಿಗಳನ್ನು ಮತ್ತು ಸೀರೆಗಳನ್ನು ವಿತರಿಸಲು ಇಲ್ಲಿ ತಂದಿದ್ದಾರೋ ಇದನ್ನೆಲ್ಲ ದೀಪಾವಳಿ ಉಡುಗೊರೆ ಅಂತ ನೀವು ಸ್ವೀಕರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮತ್ತು ಈ ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲ ಹೆಚ್ಚಿನ ಒಂದು ಎಚ್ಚರಿಕೆಯಿಂದ ಇರಿ. ತಮಗಾಗಲೇ ಈಗೆಲ್ಲ TV ಮುಖಾಂತರ ಎಲ್ಲ ಗೊತ್ತಿದೆ. ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಕಡ್ಡಾಯವಾಗಿ ಬಳಸಿ, ಮಾಸ್ಕ್ ಹಾಕ್ಕೊಳ್ಳೇಬೇಕು, ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಮತ್ತು ಈ ಒಂದು ಕೋವಿಡ್ ಮಾರಿಯಿಂದ ನಿಮ್ಮನ್ನು ರಕ್ಷಿಸ್ಕೊಳ್ಳಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಳೆದ ವರ್ಷವೂ ಕೂಡ ಇವರಿಬ್ಬರು ವಿಶೇಷ ಚೇತನರೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದರು. ಜಗನ್ನಾಥ್ ಕುಲಕರ್ಣಿಯವರು ಹೆಣ್ಣು ಮಕ್ಕಳಿಗೆ ಉತ್ತಮ ಸೀರೆಗಳನ್ನು ಉಡುಗೊರೆಯಾಗಿ ನೀಡಿದರು. ಕಾರ್ಯಕ್ರಮದಲ್ಲಿ AIFO ಸಂಸ್ಥೆಯ ಡಾಕ್ಟರ್ ಜೋಸ್ ಅವರು ಸಿಹಿಯೂಟ ವ್ಯವಸ್ಥೆ ಮಾಡಿದ್ದರು. Thank you.
ಸಿದ್ದನಾಯಕನಹಳ್ಳಿಯ ನಿವಾಸಿಗಳು ಹೋಳಿಗೆಯ ಸಿಹಿಯೂಟ ಸವಿಯುತ್ತಾ ಅತ್ಯಂತ ಸಂಭ್ರಮದಿಂದ ದೀಪಾವಳಿಯನ್ನು ಆಚರಿಸಿದರು. ಡಾಕ್ಟರ್ ನೀರಜ, ಡಾಕ್ಟರ್ ನಾಗೇಂದ್ರ ಕುಮಾರ್ ಮತ್ತು ಡಾಕ್ಟರ್ ನಾಗೇಂದ್ರ ಪ್ರಸಾದ್ರವರು ಈ ರೀತಿ 2020 ದೀಪಾವಳಿಯನ್ನು ಸಾರ್ಥಕವಾಗಿ ಅರ್ಥಪೂರ್ಣವಾಗಿ ಆಚರಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ಇಂದು ತಾವು ಮರೀಚಿಕೆಯ ಭವಾಬ್ಧಿ ಎಂಬ ಕಿರುಚಿತ್ರವನ್ನು ವೀಕ್ಷಿಸಲಿದ್ದೀರಿ. ಓಂ ನಮಃ ಸಿದ್ದೇಭ್ಯಃ, ಓಂ ನಮಃ ಸಿದ್ದೇಭ್ಯಃ, ಓಂ ನಮಃ ಸಿದ್ದೇಭ್ಯಃ, ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯುರ್ಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಯೇ ಸವಸಾಹುಣಂ. ಮೋಕ್ಷಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮ ಭೂದೃತಾ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ. ಮಕ್ಕಳೇ, ಇವತ್ ನಾವು ದ್ವಾದಶಾನುಪ್ರೇಕ್ಷೆಯ ಅನಿತ್ಯ ಭಾವನೆಯನ್ನು ಕಲಿಯೋಣ. ಅರಸರ ವೈಭವ ಸುರರ ವಿಮಾನವು ಘನ ಯೌವನ ಸಂಪದವೆಲ್ಲ, ಅರಸರ ವೈಭವ ಸುರರ ವಿಮಾನವು ಘನ ಯೌವನ ಸಂಪದವೆಲ್ಲ, ನಿರತವು ನೆನೆದರೆ ಇಂದ್ರಿಯ ಭೋಗವು ಎಂದೂ ನಿಲ್ಲದು ಸ್ಥಿರವಲ್ಲ, ಮೆರೆಯುವ ಕಾಮನ ಬಿಲ್ಲಿನ ತೆರೆದಲ್ಲಿ ನೋಡಲು ಮತ್ತಲ್ಲೇ ನಿಲ್ಲ, ಸ್ವಾತ್ಮ ಸ್ವಭಾವವ ಸಾಧಿಸಿ ಸಂತತ ಮುಕ್ತಿಯು ಕೈಯೊಳಗಿಹುದಲ್ಲ. ಮಕ್ಕಳೇ, ಇದ್ರ ಅರ್ಥ ಏನಂದ್ರೆ ಅರಸರ ವೈಭೋಗ, ಸುರರ ಸಂಪತ್ತು, ಜಗತ್ತಿನ ಎಲ್ಲ ಸಿರಿವಂತಿಕೆ, ಜನರ ರೂಪ ಯೌವನ, ಇದ್ಯಾವುದೂ ಶಾಶ್ವತವಲ್ಲ. ಕಾಮನ ಬಿಲ್ಲಿನಂತೆ ಎಲ್ಲವೂ ಕ್ಷಣಿಕ ಮತ್ತು ಅನಿತ್ಯ. ವೈರಾಗ್ಯ ಭಾವನೆಯಿಂದ ಪಡೆಯಬಲ್ಲ ಮುಕ್ತಿಯೊಂದೇ ನಿತ್ಯ ಮತ್ತು ಶಾಶ್ವತ ಅಂತ. ನಮೋಸ್ತು ಮಾತಾಜಿ. ಅರಸರ ವೈಭೋಗ, ಸುರರ ಸಡಗರವೆಲ್ಲ ನಮ್ಮದಾದಾಗ ಅವೆಲ್ಲವನ್ನು ತ್ಯಾಗ ಮಾಡಬೇಕೆಂಬ ಭಾವನೆ ಹೇಗೆ ಮೂಡೋಕ್ಕೆ ಸಾಧ್ಯ? ಹೌದು, ಆತ್ಮಸಿದ್ಧಿಗೋಸ್ಕರ ಇವೆಲ್ಲವನ್ನು ತ್ಯಜಿಸಲೇಬೇಕಾ? ತ್ಯಾಗದ ಹೊರತಾಗಿ ಬೇರೆ ದಾರಿನೇ ಇಲ್ವಾ? ಇಲ್ಲ ಮಕ್ಕಳೇ, ಈ ಭವಸಮುದ್ರದಿಂದ ಶಾಶ್ವತ ಮುಕ್ತಿಯ ದಾರಿಯಲ್ಲಿ ಲೌಕಿಕ ಸುಖಗಳ ತ್ಯಾಗದ ಹೊರತಾಗಿ ಬೇರೆ ದಾರಿ ಇಲ್ಲ, ಅದು ಅತ್ಯವಶ್ಯಕ. ಅಂದ್ರೆ ನಮ್ಮೆಲ್ಲರಲ್ಲೂ ವೈರಾಗ್ಯ ಭಾವನೆ ಮೂಡಲೇಬೇಕಾ? ಹೌದು ಮಕ್ಕಳೇ, ನಾನಿವತ್ತು ಅದಕ್ಕೆ ಉದಾಹರಣೆಯಾಗುವಂತಹ ಅತ್ಯಂತ ಅಧಿಕ ಧನವಂತ, ರೂಪವಂತ ಮತ್ತು ಷಟ್ಖಂಡಗಳ ಅಧಿಪತಿಯಾದಂಥ ಚಕ್ರವರ್ತಿ ಸನತ್ ಕುಮಾರನ ಕತೆ ನಿಮಗೆಲ್ಲ ಹೇಳ್ತೀನಿ. ಹಸ್ತಿನಾಪುರದ ಚಕ್ರವರ್ತಿ ಮಹಾರಾಜ ಸನತ್ ಕುಮಾರ್, 6 ಖಂಡಗಳ ಅಧಿಪತಿ, ಅತ್ಯಂತ ರೂಪವಂತ ಹಾಗೂ ಸರ್ವಗುಣ ಸಂಪನ್ನನಾಗಿರುವ ಈ ರಾಜನ ಸೌಂದರ್ಯ ಎಲ್ಲರ ಮನೆ ಮಾತಾಗಿತ್ತು. ಒಮ್ಮೆ ಸೌಧರ್ಮ ಇಂದ್ರನ ಸಭೆಯಲ್ಲಿ ಚಕ್ರವರ್ತಿ ಸನತ್ ಕುಮಾರನ ರೂಪದ ವರ್ಣನೆ ಹಾಗೂ ಪ್ರಶಂಸೆ ನಡೆದಿತ್ತು. ಇದನ್ನಾಲಿಸಿ ಪ್ರಸನ್ನರಾದಂತಹ ದೇವತೆಗಳಿಬ್ಬರು ಆ ರಾಜನನ್ನೊಮ್ಮೆ ನೋಡಬೇಕೆಂದು ಹಸ್ತಿನಾಪುರಕ್ಕೆ ಬರುತ್ತಾರೆ. ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು. ತಾವು ನನ್ನ ಆಸ್ಥಾನಕ್ಕೆ ಬಂದದ್ದು ಬಹಳಷ್ಟು ಸಂತೋಷವಾಯಿತು. ಆದರೆ ತಾವು ಬಂದಂತಹ ವಿಷಯ? ನಾವು ನಿಮ್ಮ ಸೌಂದರ್ಯದ ವರ್ಣನೆಗಳನ್ನು ಕೇಳಿ ಬಹಳ ಸಂತುಷ್ಟರಾಗಿದ್ದೇವೆ. ಹಾಗಾಗಿಯೇ ನಿಮ್ಮನ್ನು ಕಾಣಲೆಂದು ಇಲ್ಲಿಗೆ ಬಂದೆವು. ಆದರೆ 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 ನೀವಿಂದು ಮೊದಲಿನಷ್ಟು ಸುಂದರವಾಗಿ ಕಾಣುತ್ತಿಲ್ಲವಲ್ಲ ಮಹಾರಾಜ. ನಮಗೆ ಒಂದು ಪಾತ್ರೆಯಲ್ಲಿ ನೀರು ದೊರೆಯಬಹುದೇ? ಇಲ್ಲಿ ಕೇಳಿಸಬೇಕರೆ, ಒಮ್ಮೆ ಎಲ್ಲರೂ ಈ ಪಾತ್ರೆಯನ್ನು ನೋಡಿ. ಈಗ ನಾವೇನು ಮಾಡಿದೆವು ಎಂದು ಎಲ್ಲರಿಗೂ ತಿಳಿದಿದೆ.
ಈ ಪಾತ್ರೆಯ ನೀರಿನಲ್ಲಿ ಏನಾದರೂ ಬದಲಾವಣೆ ಕಾಣಿಸುತ್ತಿದೆಯೇ? ಹೇಗೆ ಒಂದೆರಡು ಹನಿ ಹೊರತೆಗೆದರೆ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲವೋ ಹಾಗೆ ನಮ್ಮ ಶರೀರದಲ್ಲಿನ ಬದಲಾವಣೆಗಳೂ ಕೂಡ. ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ ಸೌಂದರ್ಯ ಕ್ಷೀಣಿಸುತ್ತಾ ಹೋಗುತ್ತದೆ. ಸಮಯ ಕಳೆದಂತೆ ನಮ್ಮ ಶರೀರ ಅವನತಿಯತ್ತ ಸಾಗುತ್ತದೆ. ನಶ್ವರತೆಯ ಪ್ರತೀಕವೇ ಈ ಶರೀರವಾಗಿದೆ. ಹೌದು, ನನ್ನ ಶರೀರ ಅವನತಿಯತ್ತ ಸಾಗ್ತಾ ಇದೆ. ಈ ಕ್ಷಣಿಕ ಸುಖಕ್ಕಾಗಿ ನನ್ನ ಅಮೂಲ್ಯ ಕ್ಷಣಗಳು ವ್ಯರ್ಥ ಆಗ್ತಾ ಇದೆ. ಇಲ್ಲ, ಇನ್ನು ನನ್ನ ಒಲವು ಕೇವಲ ಶಾಶ್ವತ ಮುಕ್ತಿಯ ಕಡೆ ಇರಬೇಕು. ಇದು ಚಕ್ರವರ್ತಿ ಸನತ್ ಕುಮಾರನಲ್ಲಿ ವೈರಾಗ್ಯ ಉಂಟಾದ ಕತೆ. ಮುಂದೆ ರಾಜ ಮುನಿದೀಕ್ಷೆ ಸ್ವೀಕರಿಸುತ್ತಾನೆ. ಅಂದ್ರೆ ಕೇವಲ ದೇವತೆಗಳು ನೀಡಿದ ಒಂದು ಉದಾಹರಣೆಯಿಂದಾಗಿ ರಾಜ ಅಷ್ಟು ದೊಡ್ಡ ನಿರ್ಧಾರ ಮಾಡಿದ್ನ? ಹೌದು ಮಕ್ಕಳೇ, ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಹೋಗ್ತಾ ಇದ್ದಾಗ ಮುಂದೆ ರತ್ನ ಕಂಡ್ರೆ ನಾವೇನ್ ಮಾಡ್ತೀವಿ? ಕಲ್ಲನ್ನ ಬಿಟ್ಟು ರತ್ನ ತಗೊಳ್ತೀವಿ ಅಲ್ವಾ? ಮತ್ತೆ ರಾಜ ಸನತ್ ಕುಮಾರನು ಹಾಗೆ ಮುಕ್ತಿ ಪಥ ಅನ್ನೋ ರತ್ನ ಕಂಡಾಗ ಲೌಕಿಕ ಸುಖ ಅನ್ನೋ ಕಲ್ಲನ್ನ ತ್ಯಾಗ ಮಾಡ್ದ. ಮುನಿದೀಕ್ಷೆಯ ನಂತರ ಏನಾಯ್ತು? ಮುನಿಗಳಿಗೆ ಮೋಕ್ಷ ಪ್ರಾಪ್ತಿ ಆಯ್ತಾ? ಇಲ್ಲ ಮಕ್ಕಳೇ, ಮುನಿದೀಕ್ಷೆ ತಗೊಂಡ ನಂತರ ಮುನಿಗಳಿಗೆ ಭೀಕರವಾದ ಕುಷ್ಠರೋಗ ಎದುರಾಯ್ತು. ಅಯ್ಯೋ, ಮುಂದೇನಾಯ್ತು? ಮುನಿಗಳ ತಪಸ್ಸು ಬಹಳ ಕಠಿಣವಾಗಿದೆ, ಹಾಗೆಯೇ ಅವರ ದರ್ಶನ ಮಾಡಲು ಸಮಯವೂ ಹತ್ತಿರ ಬಂದಿದೆ. ಪ್ರಣಾಮಗಳು ಮುನಿವರ್ಯ. ಮುನಿವರ್ಯ, ನಾನು ನಿಮ್ಮ ಈ ರೋಗವನ್ನು ಗುಣಪಡಿಸಬಲ್ಲೆ. ಈ ಔಷಧವನ್ನು ಸ್ವೀಕರಿಸಿ, ನಂತರ ನೀವು ನಿಮ್ಮ ತಪವನ್ನು ಮುಂದುವರಿಸಿ. ಈ ರೋಗವನ್ನು ನಿವಾರಿಸುವ ಪರಿ ನನಗೂ ತಿಳಿದಿದೆ, ಆದರೆ ನಾನು ಆತ್ಮಧ್ಯಾನದಲ್ಲಿ ತೊಡಗಿದ್ದೇನೆ. ಈ ಆತ್ಮವು ಎಲ್ಲ ರೋಗಗಳಿಗಿಂತಲೂ ಭಯಾನಕವಾದ ಭವರೋಗದಿಂದ ಬಳಲುತ್ತಿದೆ. ಇದರ ನಿವಾರಣೆ ನನಗೆ ಅತ್ಯಗತ್ಯವಾದದ್ದು. ನಿಮ್ಮಂತಹ ಮುನಿವರ್ಯರ ದರ್ಶನ ಪಡೆದ ನಾನೇ ಧನ್ಯ. ಈ ಅನಿತ್ಯವಾದ ಶರೀರವನ್ನು ಲೆಕ್ಕಿಸದೆ ಮುನಿಗಳು ಘೋರ ತಪಗೈದು ಮುಕ್ತಿಯತ್ತ ಒಲವು ತೋರಿದ್ರು. ದ್ವಾದಶಾನುಪ್ರೇಕ್ಷೆಯ ಅನಿತ್ಯ ಭಾವನೆಯ ಪಾಲನೆಗೆ ಇದು ಉತ್ತಮ ಉದಾಹರಣೆ. ಗರ್ಭಗೃಹದಲ್ಲಿ ಮೂಲ ನಾಯಕ ಶ್ರೀ ಶಾಂತಿನಾಥ ಸ್ವಾಮಿಯ ವಿಗ್ರಹವು ವಿರಾಜಮಾನವಾಗಿದೆ. ಹಿಂದೆ ಅಂತರಾಳ ಇದ್ದ ಸ್ಥಳದಲ್ಲಿ
ನೂತನವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಅದರ ಇಕ್ಕೆಲೆಗಳಲ್ಲಿ ಗಂಧಕುಟಿಯನ್ನು ನಿರ್ಮಿಸಿದ್ದು ಅದರೊಳಗೆ ಚತುರ್ವಂಶತಿ ತೀರ್ಥಂಕರರ ಮೂರ್ತಿಗಳನ್ನು ಇಡಲಾಗಿದೆ. ಈ ಬಸದಿಯನ್ನು ಪ್ರವೇಶಿಸುತ್ತಲೇ ಎದುರಿಗೆ ಶ್ರೀ ಪದ್ಮಾವತಿಯ ಮೂರ್ತಿಯ ಇಕ್ಕೆಲುಗಳಲ್ಲಿ ಗಂಧಕುಟಿಯು, ಹಿಂದೆ ಗರ್ಭಗೃಹದಲ್ಲಿ ಶ್ರೀ ಶಾಂತಿನಾಥ ಸ್ವಾಮಿ ಮೂರ್ತಿಯು ಇದ್ದು ಅತ್ಯಾನಂದ ಕೊಡುವ ಒಂದು ದೇವ ಸಾನ್ನಿಧ್ಯ ನಿರ್ಮಾಣವಾಗಿರುವುದು ಅನುಭವವಾಗುತ್ತದೆ. ಸ್ವಾಮಿಯ ಬಸದಿಯು ಶಾಂತಿನಾಥ ಸ್ವಾಮಿ ಬಸದಿಯ ಎಡಭಾಗಕ್ಕಿದೆ. ಇದು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದು. ಇದನ್ನು ಬಂಗರ ಬಸದಿ ಎಂದು, ಕಾಮಂದ ಬಸದಿ ಎಂದು ಕರೆಯುತ್ತಾರೆ. ಇದನ್ನು ಬಂಗ ಅರಸರಲ್ಲಿ ಒಬ್ಬನಾದ ನರಸಿಂಹ ಬಂಗ ಎಂಬುವನು ಕ್ರಿಸ್ತ ಶಕ 1484 ನಿರ್ಮಿಸಿದ್ದನೆಂದು ಇಲ್ಲಿರುವ ಒಂದು ಶಿಲಾಶಾಸನದ ಆಧಾರದಿಂದ ಧಾರಾಳವಾಗಿ ಹೇಳಬಹುದು. ಪ್ರಾರ್ಥನಾ ಮಂಟಪ, ಅಂತರಾಳ ಮತ್ತು ಗರ್ಭಗೃಹ ಎಂಬ ಮೂರು ಭಾಗಗಳನ್ನು ಹೊಂದಿದೆ. ಈ ಜಿನ ಮಂದಿರಗಳಲ್ಲಿ ಪೂಜಿಸಲ್ಪಡುವ ಮೂಲ ನಾಯಕ ಬಿಂಬಗಳು ಬಹಳ ಸುಂದರವಾಗಿವೆ. ಅಲಂಕೃತ ಪದ್ಮಪೀಠದ ಮೇಲೆ ಕಾಯೋತ್ಸರ್ಗ ಭಂಗಿಯಲ್ಲಿರುವ ಈ ಕರಿಶಿಲಾ ಮೂರ್ತಿಗೆ ಸುತ್ತಲೂ ಆಕರ್ಷಕವಾದ ಪ್ರಭಾವಲಯವಿದೆ. ತುಂಬು ಜೀವಕಳೆ ಚೆಲುವಿನಿಂದ ಕಂಗೊಳಿಸುತ್ತಿರುವ ಇಲ್ಲಿ ಒಂದು ಆಧ್ಯಾತ್ಮಿಕ ಸ್ಪಂದನವು ನೆಲೆಗೊಂಡಿರುವಂತೆ ಭಾಸವಾಗುತ್ತಿದೆ. ತಂದನಾನಾ ಭಜೆ, ತಂದನಾನಾ ಭಜೆ, ತಂದನಾನಾ ಚಂದ್ರನಾಥ ಜಿನ, ಚಂದ್ರನಾಥ ಜಿನ, ಚಂದ್ರನಾಥ ಜಿನ, ಸುಂದರಾಂಗನೇ ಜಿನ, ಚಂದ್ರನಾಥನೇ ಜಿನ, ಸುಂದರಾಂಗನೇ ಸಂದಿಹ ಮತ್ತೊಂದು ಬಸದಿ ಶ್ರೀ ಅನಂತನಾಥ ಸ್ವಾಮಿ ಬಸದಿ. ಇದು ಶ್ರೀ ಶಾಂತಿನಾಥ ಸ್ವಾಮಿಯ ಬಲಭಾಗಕ್ಕಿದೆ. ಇದನ್ನು ಕೆಲವು ದಾಖಲೆಗಳಲ್ಲಿ ದ್ವಾರ ಬಸದಿ ಎಂದು ಕರೆಯಲಾಗಿದೆ. ಇದರ ಮೂಲ ನಾಯಕ ಶ್ರೀ ಅನಂತನಾಥ ಸ್ವಾಮಿ. ಈ ಬಸದಿಯ ನಿರ್ಮಾಣ ಮತ್ತು ಇದರ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಹೆಚ್ಚು ದಾಖಲೆಗಳು ಲಭ್ಯವಿಲ್ಲ. ಇದನ್ನು ಕಳಿಯ ಬೀಡಿನವರು ನಿರ್ಮಿಸಿದ್ದರೆಂದು ಕೆಲವರು ಹೇಳುತ್ತಾರೆ. ಈ ಬಸದಿ ಸುಮಾರು 170 ವರ್ಷಗಳಿಂದೀಚೆಗೆ ನಿರ್ಮಾಣಗೊಂಡಿರಬೇಕೆಂದು ಕಾಣುತ್ತದೆ. ಈಗ ವಿಸ್ತಾರವಾದ ಹೊಸ ಮಂಟಪಗಳನ್ನು, ಹೊರಗೆ ಆಧಾರದ ಹೊಸ ಶಿಲಾಸ್ತಂಭಗಳನ್ನು ಮಾಡಿದ ಮೇಲೆ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯ ಮೇಲ್ಗಡೆ ಇರುವಂತೆ ನೂತನ ಕಲಶದ ಆಕೃತಿಯನ್ನು ಹೊಂದಿ ಕಂಗೊಳಿಸುತ್ತಿರುವ ಈ ಬಸದಿಯ ಮೂಲ ನಾಯಕ ಶ್ರೀ ಅನಂತನಾಥ ಸ್ವಾಮಿಯ ಬಿಂಬ ಬಹಳ ಸುಂದರವಾಗಿದೆ. ಪಂಚಲೋಹದಿಂದ ನಿರ್ಮಿಸಲ್ಪಟ್ಟಿದೆ. ಚೌಕಾಕಾರದ ಪೀಠದ ಮೇಲಿರುವ ಈ ಅಂಕಣದ ಪದ್ಮಪೀಠದ ಮೇಲೆ 24 ಎತ್ತರದ ಈ ಸುಂದರ ಮೂರ್ತಿಯು ವಿರಾಜಮಾನವಾಗಿದೆ. ಜಿನನಾಮ ಜಿನನಾಮ ನೆನೆ ನೀನು ಮನವೇ, ಭಾವನಿ ಭವ್ಯನಿ ಸೂಕ್ಷ್ಮನಿ ಜಿನನೆ ಪ್ರಭು ನೀನೆ ಪ್ರಭೆ ನೀನೆ ದಿವ್ಯನೆ ಜಿನನೆ. 5 ಶಿಲಾಸ್ತಂಭಗಳ ಮೇಲೆ ಒಂದು ಚಿಕ್ಕ ಗುಡಿಯನ್ನು ನಿರ್ಮಿಸಿ ಅದರೊಳಗೆ ಬ್ರಹ್ಮದೇವನನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿರುವುದು ಈ ಬಸದಿ ಸಮುಚ್ಚಯದಲ್ಲಿರುವ ಒಂದು ವಿಶೇಷ. ಎತ್ತರದ ಒಂದು ಶಿಲಾಪೀಠದ ಮೇಲೆ 4 ಮೂಲೆಗಳಲ್ಲಿ 4 ಕಂಬಗಳಿವೆ. ಅವುಗಳ ಮಧ್ಯದಲ್ಲಿರುವ ಕಂಬವು ಒಂದು ಮಾನಸ್ತಂಭವನ್ನೇ ಹೋಲುತ್ತದೆ. ಒಂದು ಬಾಗಿಲು ಮಾತ್ರವಿರುವ ಒಂದು ಮಂಟಪದಲ್ಲಿ ಬ್ರಹ್ಮದೇವರನ್ನು ಪ್ರತಿಷ್ಠಾಪಿಸಲಾಗಿದೆ. ಬಹಳ ಸುಂದರವಾಗಿರುವ ಈ ಮಂಟಪ ತನ್ನ ಐತಿಹಾಸಿಕತೆಯನ್ನು ಸಾರುತ್ತದೆ.
ಚಂದ್ರನಾಥ ಜಿನ ಸುಂದರಾಂಗನೆ ಜಿನ ಚಂದ್ರನಾಥನೆ ಜಿನ ಸುಂದರಾಂಗನೆ ಸಂದೇಹ ಈ ಭವದ ಪ್ರಾಂತಿಯನೆ ನೀನೀಗೋ ಇಂದ್ರಾದಿ ನರನಾಗ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥನೆ ಜಿನ ಸುಂದರಾಂಗನೆ ಜಿನ ಚಂದ್ರನಾಥನೆ ಗಳನ್ನು ಪುನರ್ ನವೀಕರಿಸುವ ಸಂದರ್ಭದಲ್ಲಿ ಕರ್ತೃಗಳಾದ ಮಾನ್ಯ ಬಲ್ಲಾಳ್ ಸಹೋದರ ಸಹೋದರಿಯರು ತಮ್ಮ ಅಭಿರುಚಿ ಅಭಿಲಾಷೆ ಮತ್ತು ಸೌಂದರ್ಯ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಇವನ್ನು ಪುನರ್ ನಿರ್ಮಿಸಿ ಶೋಭಾಯಮಾನಗೊಳಿಸಿದ್ದಾರೆ. ಇದು ಸಮಾಜಕ್ಕೆ ಅವರಿತ್ತ ಕೊಡುಗೆ, ಅಮೂಲ್ಯ ಆಸ್ತಿ. ಕನಸು ಆ ಕನಸ ಕೈಗೂಡೆ ಮಾಡಿ ಹರು ಮನಸ್ಸು ಜಿನ ಧರ್ಮ ಧಾರ್ಮಿಕತೆ ಇದೆ